ವಿದ್ಯಾವತಿ ಎಂಕಲಿ ಅಂತೇಳಿ ವಕೀಲರು ಮತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ. ಈ ಮಹಿಳಾ ಕಾಂಗ್ರೆಸ್ಸಿನ ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣನ ಬಗ್ಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದೆ. ಪ್ರಜ್ವಲ್ ರೇವಣ್ಣನ ಬಗ್ಗೆ ತಮಗೆಲ್ಲ ತಿಳಿದಂಥ ವಿಷಯ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿದೆ. ಅಸಂಖ್ಯಾತ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿ ಅತ್ಯಾಚಾರ ಎಸಗಿ ಕಣ್ಮರೆಯಾಗಿರೋದು ನಮಗೆಲ್ಲ ಆತಂಕ. ಒಬ್ಬ ಮನುಷ್ಯ ಅಂತ ನಾವು ಹೇಳ್ಕೋಬೇಕಾದ್ರೆ ನಾಚಿಕೆ ಪಡುವಂಥ ವಿಷಯ ಇದೆ. ಅದು ನಮ್ಮ ಕರ್ನಾಟಕದ ಸರ್ಕಾರ ಇತ್ತೀಚೆಗೆ ಬಸವಣ್ಣನ ನಾಡು ಅವರಿಗೆ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟಿದೆ. ಅಂಥ ವಿಷಯದಲ್ಲಿ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶವೇ ಉಳಿದ ಎಲ್ಲ ದೇಶಗಳ ಮುಂದೆ ತಲೆ ತಗ್ಗಿಸುವಂಥ ಆತಂಕಕಾರಿ ವಿಷಯ ನಮ್ಮ ಮುಂದೆ ಬಂದಿದೆ. ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನು ಶೋಷಣೆಗೆ ಗುರಿ ಮಾಡಿ ಅವರನ್ನು ವಿಡಿಯೋ ಮುಖಾಂತರ ತನ್ನ ಹತ್ರ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡುವಂಥ ಕುತಂತ್ರ ಎಂಥ ನೀಚ ಪ್ರವೃತ್ತಿ ಅದ ಅಂತನ್ನುವಂಥದ್ದು ತೋರಿಸಿಕೊಡ್ತದೆ. ಒಬ್ಬ ಮನುಷ್ಯ ಇಂಥೆಲ್ಲ ಕೆಲಸಗಳು ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ನಮಗೂ ಕೂಡ ನೋಡಿದರೆ ತಲೆ ತಿರುಗುವಂಥ ವಿಷಯ ಇದು. ಇದರಾಗ ಅಮಾಯಕ ಹೆಣ್ಣುಮಕ್ಕಳು ಅವರು ದಿನನಿತ್ಯ ಹಾಸನದಂಥ ನಾವು ವಿಷಯದೊಳಗೆ ನಾವು ಇವತ್ತಿನ ದಿವಸ ನೋಡ್ತೀವಿ 2800 ಜನ ಅಂತ ಬಂದರು ಅದರೊಳಗೆ. ಆದರೆ ಎಷ್ಟು ಜನ ಮಹಿಳೆಯರು ಮುಂದೆ ಬರ್ತಾರೆ ಕೊಡಲಿಕ್ಕೆ ಅನ್ನೋದು ನಮಗೆ ಆತಂಕಕಾರಿ. ಯಾಕಂದರೆ ಯಾವುದೇ ಮಹಿಳೆ ಮುಂದೆ ಬಂದಾಳ ಅಂತಂದರೆ ಅವ್ರ ಮನೆಯೊಳಗಿನ ಪರಿಸ್ಥಿತಿ ಯಾವ ರೀತಿ ಇರ್ತದೆ, ಮಹಿಳೆಯರ ಆಜುಬಾಜುಕಿನ ಪರಿಸ್ಥಿತಿ ಹೆಂಗಿರ್ತದೆ, ತಲೆ ಎತ್ತಲಿ ತಿರುಗಾರ್ಲಾರ್ದಂಥ ಪರಿಸ್ಥಿತಿ ಉಂಟಾಗ್ತದೆ. ಅವ್ರ ಮನೆಯೊಳಗೆ ಗೊತ್ತಿರೋಂಗಿಲ್ಲ ಕೆಲವೊಂದು ಸಲ ಹೆಣ್ಮಗಳದ್ದು ಈ ರೀತಿ ಅದ ಅಂತದ್ದು ಎಲ್ಲ ಮುಚ್ಚಿ ಹೋಗಿರ್ತೈತೆ. ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಆ ಹೆಣ್ಮಗಳು ಆ ರೀತಿ ಆಗಿರ್ತದೆ. ಅಂಥ ವಿಷಯ ಬಹಿರಂಗ ಆಯಿತು ಅಂದರೆ ನಾಳೆಗೆ ಡೈವರ್ಸು ಆಗ್ತಾವೆ ಕೆಲವೊಂದು ವಿಷಯದೊಳಗೆ, ಮನೆ ಮುರಿತಾವೆ ಕೆಲವೊಂದು ವಿಷಯದೊಳಗೆ, ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ ಕೆಲವೊಂದು ವಿಷಯದೊಳಗೆ. ಆಮೇಲೆ ನಾವು 2800 ಜನರನ್ನು ನೋಡಿದ್ದೀವಿ ಅಂತಂದರೆ ಇಡೀ ಹಾಸನದೊಳಗೆ ಯಾರೇ ಒಬ್ಬೊಬ್ಬರ ಮನೆಯೊಳಗೆ ಒಬ್ಬರು ಇದೇ ಬೇಕು ಅಂತ ಅನಿಸುತ್ತಾನೆ. ಅಷ್ಟೊಂದು ಜನ ಯಾಕೆ ಈ ರೀತಿ ಮಾಡಿದರು, ಎಷ್ಟೊಂದು ಸೈಕಿಷ್ಟದ ಮನುಷ್ಯ ಅನ್ನೋದು ಭಾಳ ನಂದು ಹೇಳಬೇಕಾಗ್ತದೆ. ನಾವೆಲ್ಲ ಮಹಿಳೆಯರು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಭಾಳ ತೀವ್ರಗತಿಯೊಳಗೆ ಆಗಬೇಕು. ಮೊನ್ನೆ ಒಬ್ಬ ಉಪನ್ಯಾಸಕಿ ಹಾಸನದೊಳಗೆ ಸುಯಿಸೈಡ್ ಮಾಡಿಕೊಂಡ್ರು, ಅದರ ಹಿಂದೆ ಯಾರು ಕೈವಾಡದ ಅಂತನ್ನೋದನ್ನು ತನಿಖೆ ಆಗಬೇಕು ಇವತ್ತಿನ ದಿವಸ. ಯಾಕಂದರೆ ಯಾರೇ ಉಪನ್ಯಾಸಕಿ ಪಾರ್ಟ್ ಟೈಮ್ ಲೆಕ್ಚರರ್ ಅವರು ಒಬ್ಬರು ಉಪನ್ಯಾಸಕಿ ಸುಯಿಸೈಡ್ ಮಾಡ್ಕೋತಾರೆ ಅಂತಂದರೆ ಅದರಿಂದ ಬಹುಶಃ ಇದೇ ಕೈವಾಡದೇನೋ ಅನ್ನುವಂಥ ಸಂಶಯ ನಮಗೆ ಬರ್ತದೆ. ಮತ್ತು ಈ ರೇವಣ್ಣ ಅವರಿಗೆ ಹೊರಗೆ ಬಿಟ್ಟರೆ ಈಗಾಗಲೇ ಈ ಹೊರಗೆ ಬಿಡೋ ಉದ್ದೇಶ ಏನದ, ಈಗ ಸಾಕ್ಷಿ ನಾಶ ಮಾಡ್ತಾರೆ. ಒಳಗಿದ್ದುಕೊಂಡೇ ಈ ಹೆಣ್ಮಗಳು ಹೊಸ್ಟೈಲ್ ಆಗಿಬಿಟ್ಲಿ. ಈಗ ನಾನಾಗಿ ಹೋಗಿದ್ದೆ ಅಂಥೇಳಿ ಕಿಡ್ನ್ಯಾಪ್ ಮಾಡಿದಂಥ ಕೇಸ 4-5 ದಿವಸ ತನಕನೂ ಆ ಮಹಿಳೆ ಹೊರಗೆ ಬರಬೇಕಾಗಿತ್ತಲ್ಲ, ಇಷ್ಟು ದಿವಸ ತನಕ ಬರಲಾರ್ದು ಬೇಲ್ ಅಪ್ಲಿಕೇಶನ್ ಮೂಮೆಂಟ್ ಆದ ಹೊತ್ತಿನಾಗೆ ಯಾಕೆ ಹೊರಗೆ ಬಂದಳು, ಬಂದು ಹೇಳ್ತಾಳೆ ನನಗೆ ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ಅಂತೇಳಿ. ಅಂದರೆ ಇದರ ಹಿಂದೇನದ ಕೈವಾಡದ ಅಂತಂದ್ರೆ ನಮ್ಗೆ ಸ್ಪಷ್ಟ ಆಗ್ತದೆ. ದೇವೇಗೌಡರ ಕುಟುಂಬ ಅವರನ್ನು ಬ್ಲ್ಯಾಕ್ಮೇಲ್ ಮಾಡಾಕತ್ತದ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಾಗಿ ಯಾವುದೇ ರೀತಿಯೊಳಗೂ ಮುಲಾಜಿಗೆ ಒಳಪಡದೆ ಸರ್ಕಾರ SIT ಕೊಟ್ಟಿದ್ದು ತುಂಬ ಶ್ಲಾಘನೀಯ. ಯಾಕಂದರೆ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊತ ಬಂದಾರೆ. ಆದರೆ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇದರೊಳಗೆ ಆಗಲಾರ್ದಾಗ ನೋಡ್ಕೋಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತು ನೊಂದ ಮಹಿಳೆಯರಿಗೆ ನಾವೆಲ್ಲರೂ ರಕ್ಷಣೆ ಕೊಡಬೇಕಾಗಿದ್ದು, ಸಾಂತ್ವನ ಹೇಳಬೇಕಾಗಿದ್ದು, ಅವ್ರ ಮನೆಗೆ ನಾವು ಎಲ್ಲ ರೀತಿಯಿಂದ ಬಿಗಿ ಭದ್ರತೆಯನ್ನು ಕೊಡಬೇಕಾಗಿದ್ದು, ಮತ್ತು ಎಲ್ಲಿ ಕೂಡ ಸಾಕ್ಷಿ ನಾಶ ಆಗಲಾರ್ದಂಗ ನೋಡ್ಕೋಬೇಕಾಗಿದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಮ್ಮ ಮಹಿಳಾ ಕಾಂಗ್ರೆಸ್ನಿಂದ ಎಲ್ಲ ಮಹಿಳೆಯರು ಬಂದು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ನಮಸ್ಕಾರ. ಧನ್ಯವಾದ ವಿದ್ಯಾವತಿ ಅಂಕಲಿಗೆ, ವಕೀಲರು ಮತ್ತು ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರಾಜ್ಯ.